ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಶಾ. ಇವತ್ತು ನಾನು ನಿಮಗೆ ತುಂಬಾ ಸಿಂಪಲ್ ಆಗಿರೋ ಒಂದು ಕುಚ್ಚನ್ನ ಹೇಳ್ಕೊಡ್ತೀನಿ. ಇಲ್ಲಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ, ಹಾಗೆ 0.75 mm ಕ್ರೋಷೆ ತೊಗೊಂಡಿದ್ದೀನಿ. ಮೊದಲು ದಾರನ ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಈಗ ನಾನು 5 ಚೈನ್ಸ್ ಹಾಕ್ತಾ ಇದ್ದೀನಿ. ನೋಡಿ, ಈಗ 5 ಚೈನ್ಸ್ ಆಯಿತು. 5 ಚೈನ್ಸ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ಎಳೆದು ಹಾಕಿದರೆ ಬಟ್ಟೆಯೆಲ್ಲ ಸುಕ್ಕ ಸುಕ್ಕಾಗತ್ತೆ. ಸೊ ಆ ಥರ ಆಗದಿರಂಗೆ ಕರೆಕ್ಟಾಗಿ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಫೈವ್ ಚೈನ್ಸ್ ಲಾಕ್ ಆದಮೇಲೆ ನಾನು ಇಲ್ಲೊಂದು ಡಬಲ್ ಕ್ರೋಷೆ ಹಾಕೋತಾ ಇದ್ದೀನಿ. ಆ ಡಬಲ್ ಕ್ರೋಷೆನ ಬಟ್ಟೆಗೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ನೋಡಿ, ಈಗ ಒಂದು ಡಬಲ್ ಕ್ರೋಷೆ ಹಾಕೋದಾದಮೇಲೆ ನಾನು ಇಲ್ಲೊಂದು ಚಿಕ್ಕ ಮಣಿ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಮಣಿ ಹಾಕ್ದೂ ಕಂಟಿನ್ಯೂ ಮಾಡ್ಬೋದು. ಮಣಿ ಹಾಕಿದರೆ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ. ಸೊ ಅದಕ್ಕೆ ನಾನು ಚೆಂದಾಗಿರೋ ಮಣಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಣಿ ಹಾಕೋದಾದಮೇಲೆ ಮತ್ತೊಂದು ನಾನಿಲ್ಲಿ ಡಬಲ್ ಕ್ರೋಷೆ ಹಾಕ್ತಾ ಇದ್ದೀನಿ. ಮತ್ತೆ ಡಬಲ್ ಕ್ರೋಷೆ ಆದಮೇಲೆ ಮತ್ತೆ ಒಂದು ಸಣ್ಣ ಮನಿನ ಮೊದಲು ಹಾಕಿದ್ವಲ್ವ, ಅದೇ ಥರ ಹಾಕೋತಾ ಇದ್ದೀನಿ. ಇದೇ ಥರ ನಾವು ಒಂದು 4-5 ಟೈಮ್ಸ್ ನಮಗೆ ಎಷ್ಟು ಬೇಕೋ ಅಷ್ಟು ಇದೇ ಥರ ಸೇಮ್ ಒಂದು ಡಬಲ್ ಕ್ರೋಷೆ ಹಾಕಬೇಕು, ಒಂದು ಚಿಕ್ಕ ಮನಿ ಹಾಕಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ, ಈ ಕುಚ್ಚು ತುಂಬಾ ಸಿಂಪಲ್ ಆಗಿದೆ, ಹಾಗೆ ನೀವು 1 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಬಿಡ್ಬೋದು. ಇದ್ರ ಮಧ್ಯದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಬಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ನೋಡಿ, ಇಲ್ಲಿ ನಾನು 5 ಮನಿ ಮತ್ತು 6 ಡಬಲ್ ಕ್ರೋಷೆ ಬರೋ ಥರ ಹಾಕಿದ್ದೀನಿ. ಸ್ಮಾಲ್ ಆರ್ಸ್ ಥರ ಬರುತ್ತೆ. ಈಗ ಇದನ್ನ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳೋದಾದಮೇಲೆ ನಾನು ಮತ್ತೆ 5 ಚೈನ್ಸ್ ಹಾಕ್ತೀನಿ. ಮತ್ತು 5 ಚೈನ್ಸ್ ಆದಮೇಲೆ ಮತ್ತೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅದೇ ಥರ ನೋಡಿಕೊಂಡು, ಮೊದಲಿಗೆ ಲಾಕ್ ಮಾಡಿದ್ವಲ್ವ ಅದೇ ಥರ ಲಾಕ್ ಮಾಡ್ಕೊಳ್ಳಿ. ಫೈವ್ ಚೈನ್ಸ್ ಲಾಕ್ ಆದಮೇಲೆ ಮತ್ತೆ ನಾನು ಡಬಲ್ ಕ್ರೋಷೆ ಹಾಕೋತಾ ಇದ್ದೀನಿ, ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೇಮ್ ಮೊದಲು ಆರ್ಚಿಂಗ್ ಕ್ರಿಯೇಟ್ ಮಾಡಿದ್ರಲ್ವ ಅದೇ ಥರ ಮಾಡ್ತಾ ಹೋಗಬೇಕು. ಈ ಕುಚ್ಚಲ್ಲಿ ಬರೀ ಒಂದು ಆರ್ಚ್ ಬರುತ್ತೆ ಮತ್ತು ಒಂದು 5 ಚೈನ್ಸ್ ಗ್ಯಾಪ್ ಬರುತ್ತೆ. ಈ 5 ಚೈನ್ಸ್ ಗ್ಯಾಪಲ್ಲೇ ನೀವು ಕುಚ್ಚು ಹಾಕೋಬೋದು. ಸೇಮ್ ಫುಲ್ ಸ್ಯಾರಿ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಇದು ತುಂಬಾ ಸಿಂಪಲ್ ಆಗಿದೆ, ಬೇಗನೂ ಕಂಪ್ಲೀಟ್ ಆಗುತ್ತೆ. ಇದೊಂದೇ ಸ್ಟೆಪ್ ಇದರಲ್ಲಿರೋದು, ನೆಕ್ಸ್ಟ್ ಏನು ಹಾಕಬೇಕು ಅಂತಿಲ್ಲ. ಇದೊಂದೇ ಲೈನ್, ಒಂದೇ ಬೇಸ್ ಲೈನ್ ಏನಿರುತ್ತಲ್ಲ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋದರೆ ಈ ಕುಚ್ಚು ಹಾಕೋದು ಮುಗ್ದೋಗುತ್ತೆ.
ಈ ಆರ್ಚ್ಗಳ ಮಿಡ್ಲಲ್ಲಿ ಕುಚ್ಚು ಹಾಕೋತಾ ಹೋಗಿ, ಆಮೇಲೆ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಪೂರ್ತಿ ಡಿಸೈನ್ ಕಂಪ್ಲೀಟ್ ಆಗಿ ಕುಚ್ಚು ಹಾಕಿದ್ಮೇಲೆ ಡಿಸೈನ್ ಈ ಥರ ಕಾಣುತ್ತೆ. ಈ ಕುಚ್ಚು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.